ಎಲ್ರಿಗೂ ನಮಸ್ಕಾರ. ಎಲ್ಲ ಮಾತಾಡ್ಬಿಟ್ಟಿದ್ದೀರಾ, ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರಾ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ ಥ್ಯಾಂಕ್ ಯು ಸರ್, ಅಕ್ಕಡ ನಿಂಚಿ ವಚ್ಚಿ ಮನಕ್ಕೆ ಬ್ಲೆಸ್ ಚೇಸಾರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೀ ಸಣ್ಣಗೆ ನೀನು ಪೆದ್ದ ಫ್ಯಾನ್ ಶಿವಣ್ಣ ಅವರು, ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ. ನಾನು ಯಾವತ್ತೋ ನಿಮಗೆ ಫ್ಯಾನು, ಅದು ಓಮ್ ಟೈಮಲ್ಲಿ ನಿಮ್ಮ ಫ್ಯಾನ್ ನಾನು. ಅದಕ್ಕೆ ಮುಂಚೆ ಫ್ಯಾನ್ ನಾನು, ಕಾಲೇಜ್ ಓದ್ತಿರ್ಬೇಕಾರೆ ಟು ವಿ ಅಂತ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಇವತ್ತು ತುಂಬ ಜನ ಬಂದಿದ್ದೀರಾ, ನಾನು ಒಬ್ಬರು ಹೆಸರು ಹೇಳಿ ಒಬ್ಬರು ಹೆಸರು ಹೇಳಿ ನನಗೆ ಚೆನ್ನಾಗಿರಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ. ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಆ್ಯಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡಬೇಕು, ಅದೇ ಚೆಂದ, ನಾವು ಮಾತಾಡೋದು ಚೆನ್ನಾಗಿರಲ್ಲ. ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾಲಿ ಈ ಡೈಲಾಗು ಹೇಳಿದ್ದೀನಿ ನಾನು, ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ, ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಏಜಲ್ಲಿ ಬರುತ್ತದು. ನಾನು ಕರೆಕ್ಟು, ಯಾರೂ ಸರಿ ಇಲ್ಲ ಅಂತ. ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು, ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟಾಗಿದೆ ಅಂತ ಶುರುವಾಯಿತು. ಅದಕ್ಕೊಂದೇ ಸಿನಿಮಾ ಮಾಡಿದೆ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ, ನಾನು ಕರೆಕ್ಟಾಗಿದ್ದೀನಿ, ಎಲ್ಲರೂ ಕರೆಕ್ಟಾಗಿದ್ದಾರೆ, ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಅದಾದ್ರ ಮೇಲೂ ಒಂದು ಎಲ್ಲ ಒಂದು ಶಕ್ತಿ ಇನ್ನೂ ಇದೆ ಕಣ, ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ. ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ, ನಾನು ಮಾತಾಡಬೇಕು ಅಂತಲ್ಲ, ಇಷ್ಟೇ ವಿಷಯ. ಯು ಐ ಆಗಬೇಕು, ಅದೇ ಸಿನಿಮಾ. ನೀವೆಲ್ಲರೂ ನಾನು ಆಗಬೇಕು. ವಾವ್, ಕರೆಕ್ಟ್. ನಮ್ಮಲ್ಲಿರುವಂತಹ ನಾನುನ ಕಂಡುಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ. ಸರ್, ಆದರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ? ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪೇ ಸರ್? ಇಷ್ಟಿಷ್ಟೇ ಕೊಡ್ತೀರಾ? ಇಲ್ಲೂ ಇನ್ನೇನು, ನೀವು ಬಂದ್ರಿ ನಿಮ್ಮ ಕಣ್ಣು ಕಾಣಿಸ್ತಾನಷ್ಟು ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್. ಇನ್ನು ಮುಂದೆ ಬರುತ್ತೆ, ಇನ್ನು ಟ್ರೈಲರ್ ಇದೆ, ಸಾಂಗ್ಸ್ ಇದೆ, ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ, ಎಂಗೇಜ್ಮೆಂಟ್ ಅಲ್ಲಿ ಇಡಬೇಕಲ್ಲ ಇವ್ರನ್ನೆಲ್ಲ. ಹೌದು ಸರ್. ಅಲ್ಲ ಏನು ಸರ್ ಯು ಐ ಕತೆ ಬ್ಯಾಕ್ಗ್ರೌಂಡ್? ಕತೆ ಬಿಗಿನಿಂಗ್ ಇಂದ ಸೀನ್ ಟು ಸೀನ್ ಹೇಳ. ಫಸ್ಟ್ ಶಾರ್ಟು ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ, ಅದಕ್ಕೆ ಮುಂಚೆ ಇದು ಬರುತ್ತೆ, ಏನು ಹೇಳಿ, ಅದು ಯಾವುದದು, ಸಿಗರೇಟ್ ಸ್ಮೋಕಿಂಗ್ ಇಂಜಿನಿಯರ್ ಕೇಳ್ತೀರಾ ಸರ್ ಆದ್ರೆ ನಮ್ಗೊಂದು ಆಸೆ ಇದೆ ಸರ್, ಈ ಒಂದು ವಿಡಿಯೋದಲ್ಲೇ ನೀವು ಲೈಟ್ಸ್, ಫೈರ್, ಸ್ಮೋಕ್, ಆಕ್ಷನ್ ಅಂತ ಹೇಳ್ತಾರಲ್ಲ ಸರ್, ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ. ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್, ಪ್ಲೀಸ್ ಅಭಿಮಾನಿಗಳಿಗೋಸ್ಕರ. ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ, ನಾನು ಜಾಸ್ತಿ ಕೇಳಲ್ಲ, ಆದರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ. ಆದರೆ ಅದಕ್ಕಿಂತ ಮುಂಚೆ ಫೋಟೋ ಒಂದು ತಗೊಂಬೋಣ ಸರ್. ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಮ್ ಟು ಬರಬೇಕು ಅಂತ, ಅದಕ್ಕೊಂದು ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದು ಸಣ್ಣದಾಗಿ. ನೀವು ಇನ್ನೊಂದ್ಸಲಿ ಆಕ್ಷನ್ ಹೇಳಿದ್ರೆ ಸತ್ಯ ನಡ್ಕೊಂಡ್ಬರ್ತಾರೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನೊಂದು ಹೇಳಿದ್ದೆ, ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅಯ್ಯಯ್ಯೋ, ಸೊ ಅದಾಗತ್ತದು, ಆದವಾಗ ಆಗ್ಬೇಕಾದ್ರೆ ಆಗತ್ತದು. ಅಯ್ಯಯ್ಯೋ ಸರ್, ಅಟ್ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ನಡ್ಕೊಂಡ್ ಬರ್ತಾರೆ ಸರ್. ಒಂದು ಫೋಟೋ ತಗೊಂಬೋಣ ಸರ್. ಆಕ್ಷನ್. I love you, you must love me. ಇಬ್ರು ಹೀರೋಗಳು ಇಷ್ಟು ಲವ್ ಮಾಡೋದು ನಾವು ಫಸ್ಟ್ ಟೈಮ್ ನೋಡೋದು, ಬರೀ ಇವರಲ್ಲಿ ಮಾತ್ರ ನಮ್ಗೆ ಆ ಪ್ರೀತಿ ಯಾವಾಗಲೂ ಕಾಣೋದು. ಸರ್ ನೀವು ಉಪ್ಪಿ ಸರ್, ಆ್ಯಂಡ್ ಐ ರಿಕ್ವೆಸ್ಟ್ ಅಲ್ಲೂ ಅರವಿಂದ್ ಸರ್ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಒಂದು ಫೋಟೋ ಆಪರ್ಚುನಿಟಿ ಆಗಿಬಿಡಲಿ ಪ್ಲೀಸ್.